ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಸ್ನಾತಕೋತ್ತರ ತರಬೇತಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೊಸದುರ್ಗ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೊಸದುರ್ಗ ನಗರದ ಟಿಬಿ ಸರ್ಕಲ್ನಲ್ಲಿ ಜಮಾವಣೆಗೊಂಡಿದ್ದ ಎಬಿವಿಪಿ ಕಾರ್ಯಕರ್ತರು ಕೋಲ್ಕತ್ತಾದ ಆಡಳಿತಾರೂಢ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ನಂತರ ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ನಗರ ಘಟಕ ಅಧ್ಯಕ್ಷ ಭಾನುಪ್ರಕಾಶ್, ಕಾರ್ಯದರ್ಶಿ ಅಕ್ಷಯ್, ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ನಿಕಿತಾ ನಾಯ್ಡು, ಸಾಮಾಜಿಕ ಜಾಲತಾಣದ ಉಸ್ತುವಾರಿ ಸಂದೀಪ್, ಎಸ್ಜೆಎಂ ಕಾಲೇಜ್ ಮತ್ತು ಇಂದಿರಾಗಾಂಧಿ ನರ್ಸಿಂಗ್ ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಕಂಡು ಬಂದಿದೆ. ಇದರಿಂದ ಮಾನವ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಅಲ್ಲಿನ ಸರ್ಕಾರ. ಯಾಕಂದ್ರೆ ಇಂತಹ ಹಲವಾರು ಪ್ರಕರಣಗಳು ಕಂಡು ಮುಂದೆ ಬಂದರೂ ಯಾವುದೇ ಕ್ರಮಗಳನ್ನ, ಕಠಿಣ ಶಿಕ್ಷೆಗಳನ್ನ ನೀಡದೆ ಇಂತಹ ರಾಕ್ಷಸರು ಇನ್ನೂ ಹೆಚ್ಚಿನದಾಗಿ ಬೆಳೀತಾ ಇದ್ದಾರೆ. ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಹೇಳಿದಂತೆ ಮಧ್ಯರಾತ್ರಿಯಲ್ಲಿ ಯಾವತ್ತೇ ಒಬ್ಬ ಹೆಣ್ಣು ಮಕ್ಕಳು ದಾರಿ ಹೋಗರಲ್ಲಿ ನಡೆದುಕೊಂಡು ಹೋಗ್ತಾಳೋ ಅವತ್ತಿನ ದಿನ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಎಲ್ಲರಿಗೂ ನೇರವಾಗಿ ಸ್ಪಷ್ಟವಾಗಿ ಮಾಹಿತಿ ಪಡಿಸಿದ್ರು. ಅವ್ರದ್ದು ಒಂದೇ ಒಂದು ಚಿಕ್ಕ ಕನಸನ್ನು ನಮ್ಮ ಸಮಾಜ ನೆರವೇರಿಸಿದ್ಯಾ. ಕಳೆದ 77 ವರ್ಷಗಳ ಕಾಲದಿಂದ ನಮಗೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ. ನಿಜವಾದ ಸ್ವಾತಂತ್ರ್ಯ ಸಿಗುವುದಾದರೂ ಯಾವಾಗ? ನೇರವಾಗಿ ದಿಟ್ಟವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಯಾವುದೇ ಒಂದು ಪ್ರಶ್ನೋತ್ತರಕ್ಕಾಗಿ, ಯಾವುದೇ ಒಂದು ಇದಕ್ಕಾಗಲಿ ನೇರವಾಗಿ ಎದ್ದು ನಿಂತು ಕೇಳುವಂತ ಸ್ಥಿತಿಗೆ ಬರಬೇಕಾಗ್ತದೆ. ಇದು ನಿಮ್ಮ ಧ್ವನಿ.